ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ನ ಪರಿಸ್ಥಿತಿಯ ಬಗ್ಗೆ ಮೊನ್ನೆ ಜಿಲ್ಲಾ ಮಂತ್ರಿಗಳ ಮತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ನಾವು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಭೆಯನ್ನು ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಕೇಸಸ್ಗಳು ಮತ್ತು ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾಯಿದ್ರು ಕೂಡ ಕಳವಳಕಾರಿಯಾದಂಥ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ನಿಯರ್ಲಿ 7,000 ಬೆಡ್ಗಳಿಗಿಂತಲೂ ಜಾಸ್ತಿ ಇದೆ. ವೆನ್ಲಾಕ್ ಒಳಗಡೆ 280 ಬೆಡ್ಗಳಿಗಿಂತಲೂ ಜಾಸ್ತಿ ಇದ್ರು ಕೂಡ ಬರೀ 13 ಪೇಷಂಟ್ಸ್ಗಳು ಮಾತ್ರ ವೆನ್ಲಾಕ್ ಒಳಗಡೆ ಇದ್ದಾರೆ, 3 ಜನ ಮಾತ್ರ ICU ಇದ್ದಾರೆ. ಆದರೂ ಕೂಡ ಕಾದು ನೋಡುವಂಥದ್ದು ಮತ್ತು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಮಾಸ್ಕನ್ನು ಎನ್ಫೋರ್ಸ್ಮೆಂಟ್ ಮಾಡೋದು ಮತ್ತು ಪ್ರೋಗ್ರಾಮ್ಸ್ಗಳನ್ನು ಕಂಟ್ರೋಲ್ ಮಾಡೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ರೆಕ್ರಿಯೇಷನ್ಸ್ ಕ್ಲಬ್ಸ್ಗಳನ್ನು ಕ್ಲೋಸ್ ಮಾಡೋದ್ರ ಬಗ್ಗೆ ನಿರ್ಣಯ ಆಗಿದೆ. ಪೂರ್ವ ನಿಗದಿತ ಪ್ರೋಗ್ರಾಮ್ಸ್ಗಳಲ್ಲಿ ಬರೀ ಫ್ಯಾಮಿಲಿ ಓರಿಯೆಂಟೆಡು ಮತ್ತು ಪ್ಯೂರ್ಲಿ ರಿಲೀಜಿಯಸ್ ಇರುವಂಥದ್ದು ಬರೀ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ಅರ್ಚಕರೇ ಸೇರಿ ಮಾಡುವಂಥ ಕಾರ್ಯಕ್ರಮಗಳನ್ನ ಮಾಡೋದ್ರ ಬಗ್ಗೆ ಮಾತ್ರ ಇದರೊಳಗಡೆ ಹೇಳ್ತಾ ಇದ್ವಿ. ಹಾಗಾಗಿ ಜನ ಇದರೊಳಗಡೆ ನಮಗೆ ಒಂದು ಸಹಕರಿಸಬೇಕು. ವ್ಯಾಕ್ಸಿನೇಷನ್ ಮೊದಲನೇ ಡೋಸ್ ವ್ಯಾಕ್ಸಿನೇಷನ್ ಹಾಕ್ಕೊಂಡಿರೋದ್ರೊಳಗಡೆ ಇನ್ನೂ ನಿಯರ್ಲಿ 80-90,000 ಜನ ಫಸ್ಟ್ ಡೋಸ್ ವ್ಯಾಕ್ಸಿನ್ ಹಾಕ್ತಾ ಇದ್ದು ಅಂತವರಿದ್ದಾರೆ. ಅಂಥವ್ರಿಗೆ ವ್ಯಾಕ್ಸಿನೇಷನ್ ಡ್ರೈವ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಮತ್ತು 60+ ಏನು ಬೂಸ್ಟರ್ ಡೋಸ್ ಕೊಡುವಂಥದ್ದಿದೆ ಅಂಥದನ್ನು ತಹಶೀಲ್ದಾರ್ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲರೂ ಸಭೆ ಮಾಡಿಕೊಂಡು ಹೆಚ್ಚಿನ ಮಟ್ಟದಲ್ಲಿ ವ್ಯಾಕ್ಸಿನೇಷನ್ ಮಾಡೋ ಹಾಗೆ ಅದರದ್ದು ಡಿಸ್ಕಷನ್ ಆಗಿದೆ. ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಬರೀ 112 ಜನ ಮಕ್ಕಳುಗಳು ಮಾತ್ರ ಪಾಸಿಟಿವ್ ಆಗಿರೋದ್ರಿಂದ ಅವರು ಎಲ್ಲರೂ ಕೂಡ ಮೈಲ್ಡ್ ಸಿಂಪ್ಟೊಮೆಟಿಕ್ಕು ಮತ್ತು ಭಾಳ ಕಡಿಮೆ ಪ್ರಮಾಣದಲ್ಲಿ ಹಾಸ್ಪಿಟಲೈಸೇಷನ್ ಇರೋದ್ರಿಂದ ಶಾಲೆ ಕಾಲೇಜುಗಳನ್ನು ಕ್ಲೋಸ್ ಮಾಡುವಂತಹ ಇದನ್ನು ನಿರ್ಧಾರವನ್ನು ಮುಂದೆ ತೆಗೆದುಕೊಳ್ಳೋದಕ್ಕೆ ನೋಡ್ತಾ ಇದ್ವಿ. ಅದರ್ವೈಸ್ ನಮ್ಮಲ್ಲಿ ಪೂರ್ವ ಸಿದ್ಧತೆ ಎಲ್ಲ ಸರಿಯಾಗಿದೆ. ಟೆಸ್ಟಿಂಗ್ ಒಂದು ವಾರದಲ್ಲಿ 70,000 ಟೆಸ್ಟ್ ಮಾಡ್ತಾ ಇದ್ವಿ. ಯಾರ್ಯಾರು ಸಿಂಪ್ಟೊಮೆಟಿಕ್ ಇರ್ತಾರೆ ಅಂಥವ್ರನ್ನೆಲ್ಲರನ್ನೂ ಕೂಡ ಭಾಳ ಕೇರ್ಫುಲ್ಲಾಗಿ ನಾವು ಒಂದನ್ನು ಸರ್ವೆಲೆನ್ಸ್ ಮಾಡ್ತಾ ಇರೋದ್ರಿಂದ ಸದ್ಯದ ಮಟ್ಟಿಗೆ ಏನೂ ಸಮಸ್ಯೆ ಇಲ್ಲ. ಜನ ಮಾತ್ರ ಮಾಸ್ಕ್ ಧರಿಸಿ ಸಿಂಪ್ಟಮ್ಸ್ ಬಂದಿರೋರು ಟೆಸ್ಟ್ ಮಾಡಿಕೊಂಡು ಕ್ವಾರಂಟೈನ್ ಮಾಡ್ಕೊಳ್ಳೋ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋಬೇಕಂತ ಜಾಗೃತಿ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ.